ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸುಭಾಷ್ ಗುತ್ತೇದಾರ್ ಸಿಟಿಂಗ್ ಎಂ ಎಲ್ ಎ ಅಭ್ಯರ್ಥಿ ಬಿ ಬಿಆರ್ ಪಾಟೀಲ್ ಅದೇ ರೀತಿ ಮಹೇಶ್ವರಿ ವಾಲೆ ಎಸ್ನಿಂದ ಕಣದಲ್ಲಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಇದೊಂಥರ ಕಂಪ್ಲೀಟ್ಲಿ ವಿಚಿತ್ರ ಹ್ಮ್ ಯಾಕೆ ವಿಚಿತ್ರ ಅಂತ ಕೇಳಿ ಹೇಳ್ತೀನಿ ಇಲ್ಲಿ ಆಳಂದದಲ್ಲಿ ಬಿಆರ್ ಪಾಟೀಲ್ ಕೆಜೆಪಿಯಿಂದ ಗೆದ್ದಿದ್ರು ಹದ್ ಗೆದ್ದಿದ್ರು ಸುಭಾಷ್ ಗುತ್ತದಾರ್ ಒಂದ್ಸರ್ ಜೆಡಿಎಸ್ ಒಂದ್ಸರ್ ಬಿಜೆಪಿ ಈಗ ಇಲ್ಲೂ ಟಫೆಸ್ಟ್ ಕ್ಷೇತ್ರ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಣಿ ಇದೆ ಬಿಆರ್ ಪಾಟೀಲ್ ಲೆಕ್ಕಾಚಾರ ಬೇರೆ ಇದೆ ಸುಭಾಷ್ ಗುತ್ತೇದಾರ್ ಲೆಕ್ಕಾಚಾರ ಬೇರೆ ಇದೆ ಇಲ್ಲಿ ಹೀಗೆ 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 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಪೇಪರ್ ಮೇಲಿಂದ ಬರಿತಾ ಬಂದ್ರೆ ಕೆಳಗಡೆ ಬರಿಯಷ್ಟಲ್ಲಿ ಮೇಲ್ ಮತ್ತೆ ತಿದ್ಬೇಕಾಗತ್ತೆ ನೀವು ಆತರ ಹಾಗಾಗಿ ಹಾಳಂತದ ಹಾಳ ಆಗ್ಲಾ ಇದೆಯಲ್ಲ ರಾಜಕಾರಣದ ಹಾಳ ಆಗ್ಲಾ ಅದು ಪ್ರತಿಯೊಂದು ಲೇಯರ್ ಚೇಂಜ್ ಆಗ್ತಿರತ್ತೆ ಇದು ಕೆಮಿಸ್ಟ್ರಿ ಲೆಕ್ಕಾಚಾರಗಳು ಸೊ ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆ ಎಸ್ ವೀಕ್ಷಕರೇ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಫೈನಲ್ ಸರ್ವೆ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಜಿಲ್ಲೆ ಕಡೆ ಹೋಗೋಣ